नमस्कार रेवियू चैनल के स्वागत नानु सौख्य गांवकर कुमारस्वामी बिग ऑपरेशन इदुवरेगे कांग्रेस बीजेपी ऑपरेशन तूक आदरे इलेक्शन होत्तल्ली कुमारस्वामी अवर रिवर्स ऑपरेशन तूक कूड़ा जास्ती आगतिरोदु कुतूहल कारण आगिदे ओब्रल्ल इब्रल्ल जे डी एस सेरतिरोदु यारु घटानुघटि नायकरन्न सद्दिल्लदे पक्ष सेर्पडेगे ಸಜ್ಜುಗೊಳಿಸಿರುವ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ ಯಾವ ರೀತಿ ಇದೆ ಇಂಟ್ರೆಸ್ಟಿಂಗ್ ವಿಚಾರ ನಿಮ್ಮ ಮುಂದೆ ಇಡ್ತಾ ಇದ್ವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ ವೀಕ್ಷಕರೆ ಜೆ ಡಿ ಎಸ್ ಬಿಟ್ಟು ಹಾಲಿ ಶಾಸಕರು ಕಾಂಗ್ರೆಸ್ ಸೇರಿದ್ರು ಬಿ ಜೆ ಪಿ ಸೇರಿದ್ರು ಆಪರೇಷನ್ಗೆ ಜೆ ಡಿ ಎಸ್ ಹಳೆ ಮೈಸೂರು ಭಾಗದಲ್ಲಿ ಒಂದಿಷ್ಟು ಹೊಡೆತ ಬಿತ್ತು ಆದರೆ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಏನೇನು ಸಾಧ್ಯನೋ ಅದೆಲ್ಲ ಮಾಡ್ತಾ ಇದ್ದ ಕುಮಾರಸ್ವಾಮಿ ಅವ್ರಿಗೆ ಈಗ ತಾನೇ ತಾನಾಗಿ ಅದೃಷ್ಟ ಒಲಿದು ಬಂದಿದೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಟಿಕೆಟ್ ಅನೌನ್ಸ್ಮೆಂಟ್ ಬಳಿಕ ದೊಡ್ಡ ಮಟ್ಟದಲ್ಲಿ ಬಂಡಾಯ ಅದರಲ್ಲೂ ವಿಶೇಷವಾಗಿ ಬಿಜೆಪಿಯಲ್ಲಿ 60-70 ಕ್ಷೇತ್ರಗಳಲ್ಲಿ ಎದ್ದಿರುವ ಮಹಾಬಂಡಾಯ ಹಿಂದೆಂದು ಕಂಡರಿಯದ ಬಂಡಾಯ ಅತಿದೊಡ್ಡ ಲಾಭ ಮಾಡಿಕೊಡ್ತಿರೋದು ಯಾರಿಗಪ್ಪ ಅಂತ ಕೇಳಿದ್ರೆ ಅದು ಕುಮಾರಸ್ವಾಮಿ ಅವ್ರಿಗೆ ಕಾಂಗ್ರೆಸ್ನಿಂದ ಸಿಡಿದೆದ್ದವರು ಜೆ ಡಿ ಎಸ್ ಸೇರ್ತಾ ಇದ್ದಾರೆ ಸೇರಿದ್ದಾರೆ ಬಿಜೆಪಿಯಿಂದ ಸಿಡಿದೆದ್ದಿರುವ ಹಾಲಿ ಶಾಸಕರೇ ಈಗ ಕುಮಾರಸ್ವಾಮಿ ಅವರ ಬಲಕ್ಕೆ ನಿಲ್ತಾ ಇರೋದು ಯಾರ್ಯಾರು ಹಾಗಾದರೆ ದೊಡ್ಡ ಲಿಸ್ಟ್ ರೆಡಿಯಾಗಿದೆ ಜೆ ಡಿ ಎಸ್ ಸೇರಿರುವ ಸೇರ್ತಿರೋರ ಲಿಸ್ಟಲ್ಲಿ ಯಾರ್ಯಾರ ಹೆಸರುಗಳಿವೆ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಚ್ಚರಿಯ ಬೆಳವಣಿಗೆಯಲ್ಲಿ ವೈಎಸ್ವಿ ದತ್ತ ಅವ್ರನ್ನ ರೇವಣ್ಣ ಅವರು ಸಂಧಾನಕ್ಕೆ ಕೂರಿಸೋ ಮೂಲಕ ಟಿಕೆಟ್ ಕೂಡ ಕನ್ಫರ್ಮ್ ಮಾಡಿಸಿದ್ರು. ಕಡೂರು ಅಭ್ಯರ್ಥಿಯಾಗಿ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ವೈಎಸ್ವಿ ದತ್ತ ಕನ್ಫರ್ಮ್ ಆಗಿದ್ದಾರೆ. ಇನ್ನು ಹಾಲಿ ಶಾಸಕರ ಪೈಕಿ ನಾವು ಒನ್ ಬೈ ಒನ್ ನೋಡ್ತಾ ಹೋದರೆ ಎಂ ಪಿ ಕುಮಾರಸ್ವಾಮಿ ಮೂಡಿಗೆರೆ ಜೆ ಡಿ ಎಸ್ ಸೇರ್ಪಡೆ ಬಹುತೇಕ ಫಿಕ್ಸ್ ಆಗಿದೆ. ನೆಹರು ಓಲೇಕಾರ್ ಮುಖ್ಯಮಂತ್ರಿ ತವರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಈಗ ಟಿಕೆಟ್ ಕಳ್ಕೊಂಡಿರೋರು ಬಂಡೆದ್ದಿದ್ದಾರೆ, ಬಿಜೆಪಿಯ ವಿರುದ್ಧ ತೊಡೆ ತಟ್ಟಿದ್ದಾರೆ. ನೆಹರು ಓಲೇಕಾರ್ ಸೆಳೆಯೋದಕ್ಕೆ ಸರ್ವ ಸಿದ್ಧತೆಗಳಾಗಿದೆ, ಬಹುತೇಕ ಅವರು ಜೆ ಡಿ ಎಸ್ ಸೇರ್ತಾರೆ ಅಂತ ಹೇಳಲಾಗ್ತಾ ಇದೆ. ಹಾಗೆ ನಿಂಬಣ್ಣನವರ್ ವಯಸ್ಸಿನ ಕಾರಣದಿಂದಾಗಿ ಕೆಲವು ಹಾಲಿ ಶಾಸಕರಿಗೆ ಬಿಜೆಪಿ ಟಿಕೆಟ್ ಕೊಡಲಿಲ್ಲ, ಈಗ ಅವರಿಗೆ ಜೆ ಡಿ ಎಸ್ ಮಣೆ ಹಾಕ್ತಾ ಇದೆ. ಸಂತೋಷ್ ಲಾಡ್ ವರ್ಸಸ್ ನಾಗರಾಜ್ ಚಬ್ಬಿ ಫೈಟ್ ನಡೀತು. ಸಂತೋಷ್ ಲಾಡ್ಗೆ ಕಾಂಗ್ರೆಸ್ ಟಿಕೆಟ್ ಆಯಿತು, ಕಳ್ಕೊಂಡಂತಹ ಚಬ್ಬಿ ಬಿಜೆಪಿ ಅಭ್ಯರ್ಥಿಯಾದರು. ಈಗ ನಿಂಬಣ್ಣವ್ರ ಹಾಲಿ ಶಾಸಕ ನಿಂಬಣ್ಣವ್ರ ಜೆ ಡಿ ಎಸ್ ಸೇರ್ಪಡೆ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗೆ ಎನ್ ಆರ್ ಸಂತೋಷ್ ಅರಸೀಕೆರೆ ಟಿಕೆಟ್ ಆಕಾಂಕ್ಷಿಯಾಗಿದ್ದರು, ಒಂದು ಕಾಲದ ಬಿ ಎಸ್ ವೈ ಆಪ್ತ, ಆದರೆ ಯಡಿಯೂರಪ್ಪನವರೇ ಟಿಕೆಟ್ ತಪ್ಪಿಸಿದ್ರ ಅನ್ನೋ ಟಾಕೆಲ್ಲ ಇದೆ. ಅಲ್ಲಿ ಗೆಲ್ಲೋ ಕ್ಯಾಂಡಿಡೇಟ್ ಎನ್ ಆರ್ ಸಂತೋಷ್ ಬಹಳ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೆಳೆಸ್ಕೊಂಡಿದ್ದ ಎನ್ ಆರ್ ಸಂತೋಷ್ಗೆ ಬಿಜೆಪಿ ಟಿಕೆಟ್ ಮಿಸ್ ಆಯಿತು. ಈಗ ಒಳ್ಳೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಜೆ ಡಿ ಎಸ್ಗೆ ಸಿಕ್ಕಂತಾಯಿತು. ಶಿವಲಿಂಗೇಗೌಡರು ಹೋದರು, ಆದರೆ ಒಬ್ಬ ಪ್ರಬಲ ಅಭ್ಯರ್ಥಿ ಎನ್ ಆರ್ ಸಂತೋಷ್ ಸಿಕ್ಕಂಗಾಯಿತು. ಇನ್ಯಾರ್ಯಾರಲ್ಲ ಪಕ್ಷ ಸೇರಿದ್ದಾರೆ ನೋಡ್ತಾ ಹೋಗೋಣ. ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ, ವೀರಭದ್ರಪ್ಪ ಹಾಲರವಿ, ಮಲ್ಲಿಕಾರ್ಜುನ್ ಖೂಬಾ, ಎಸ್ ಎಲ್ ಘೋಟ್ನೇಕರ್, ಮನೋಹರ್ ತಹಶೀಲ್ದಾರ್ ಅವರು ಜೆ ಡಿ ಎಸ್ ಸೇರಿದ್ದಾರೆ. ರಘು ಆಚಾರ್ ಚಿತ್ರದುರ್ಗದಲ್ಲಿ ಜೆ ಡಿ ಎಸ್ಗೆ ದೊಡ್ಡ ಮಟ್ಟದಲ್ಲಿ ಬಲ ತಂದು ಕೊಟ್ಟಿದ್ದಾರೆ. ಜೊತೆಗೆ ಎನ್ ಆರ್ ರಮೇಶ್ ಅವರು, ಈ ಥರ ಪಟ್ಟಿ ದೊಡ್ಡದಾಗಿದೆ. ಒಟ್ಟು ಈಗ ನಮಗೆ ಸಿಗ್ತಿರೋ ಲಿಸ್ಟ್ ನೋಡಿದ್ರೆ 12 ಜನ, 1 ಡಜನ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿಂದ, ಅದು ಕೂಡ ಪ್ರಭಾವಿಗಳೇ. ಏನೋ ಅಲ್ಲಿ ಇಲ್ಲ ಬರ್ತಾ ಇದ್ದಾರೆ ಅನ್ನೋ ಥರ ಅಲ್ಲ, ಒಳ್ಳೆ ಫೈಟ್ ಕೊಡಬಲ್ಲ ಅಭ್ಯರ್ಥಿಗಳು ಮತ್ತು ಗೆಲ್ಲಬಹುದಾದ ಸಾಧ್ಯತೆಗಳಿರುವ ಅಭ್ಯರ್ಥಿಗಳು ಈಗ ಜೆ ಡಿ ಎಸ್ ತೆಕ್ಕೆಗೆ ಬಿದ್ದಿರೋರು. ಸೊ ಕಳ್ಕೊಂಡಕ್ಕಿಂತ ಜಾಸ್ತಿ ಎಲೆಕ್ಷನ್ ಹೊತ್ತಲ್ಲಿ ಕುಮಾರಸ್ವಾಮಿ ಅವರು ಪಡ್ಕೊಳ್ತಿದ್ದಾರೆ. ತಾನೇ ತಾನಾಗಿ ಅದೃಷ್ಟದ ಬಾಗಿಲು ತೆರೆದಿದೆ ಕುಮಾರಸ್ವಾಮಿ ಅವ್ರಿಗೆ. ದೊಡ್ಡ ಮಟ್ಟದಲ್ಲಿ ಈಗ ಆಪರೇಷನ್ ಸಕ್ಸಸ್ ಆಗ್ತಾ ಇದೆ. ಅದು ನೋಡಬೇಕು ಇವರಿಂದ ಜೆ ಡಿ ಎಸ್ಗೆ ಎಷ್ಟರ ಮಟ್ಟಿಗೆ ಲಾಭ ಆಗಲಿದೆ ಅಂತ. ಒಟ್ಟಿನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಮಾತ್ರ ಅಲ್ಲ, ಉತ್ತರ ಕರ್ನಾಟಕ ಭಾಗದಲ್ಲೂ ಒಂದು ಹಂತಕ್ಕೆ ಬಲ ತುಂಬಬಲ್ಲಂತಹ ಶಾಸಕರು, ಹಾಲಿ ಶಾಸಕರು, ನಾಯಕರೇ ಈಗ ಜೆ ಡಿ ಎಸ್ನತ್ತ ಹೆಜ್ಜೆ ಹಾಕಿರೋದು ದಳಪತಿಗಳಿಗೆ ಒಳ್ಳೆ ಪ್ಲಸ್ ಪಾಯಿಂಟ್ ಆಗ್ತಿದೆ. ಮಾಹಿತಿ ನಿಮಗಿಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡ್ತಾರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪತ್ತೆ. ಥ್ಯಾಂಕ್ ಯು.